ಹಿಂದಿನ ಜನ್ಮದ ಅನುಭವ ಇದೆ ಅದಕ್ಕೆ. ಅದಕ್ಕೋಸ್ಕರ ಈ ಜನ್ಮದಲ್ಲಿ ಆ ದೇಹ ಹೋದರೂ ಕೂಡ ಆ ದೇಹ ವ್ಯತಿರಿಕ್ತವಾದ ಆ ಅನುಭವವನ್ನು ಹೊತ್ತಿರ್ತಕ್ಕಂತಹ ಸಂಸ್ಕಾರ ಹೊತ್ತಿರ್ತಕ್ಕಂತಹ ಆ ಆತ್ಮ ಇದ್ದಾನೆ. ಅವನು ಈ ದೇಹದಲ್ಲಿ ಬಂದಾಗ ಅವನಿಗೆ ಆ ಸಂಸ್ಕಾರ ಇರೋದರಿಂದಾಗಿ ಆ ಕೂಸು ಯಾರು ಹೇಳದಿದ್ರು ಕೂಡ ಹಿಂದಿನ ಜನ್ಮದ ಸ್ಮರಣೆ ಇರೋದರಿಂದಾಗಿ ಓ ಸ್ತನ್ಯಪಾನಂ ಇಷ್ಟ ಸಾಧನಂ, ನಾನು ಸ್ತನ್ಯಪಾನ ಮಾಡಿದ್ರೆ ಬದುಕುತ್ತೇನೆ ಅದು ನನ್ನ ಇಷ್ಟಕ್ಕೆ ಸಾಧನ ಅಂತ ಅದಕ್ಕೆ ಅದು ಸ್ಮರಣೆ ಇದೆ. ಅದಕ್ಕೋಸ್ಕರ ಇಷ್ಟು ಇದು ಸ್ತನ್ಯಪಾನ ಇದು ನಾನು ಮಾಡಿದ್ರೆ ನಾನು ಬದುಕುತ್ತೇನೆ ಅಂತ ಆ ಸ್ಮರಣೆಯಿಂದಾಗಿ ಅದು. ಹಾಗಾದರೆ ಹಿಂದಿನ ಜನ್ಮದ ಸಂಸ್ಕಾರ ಹೊತ್ತ ಅನುಭವ ಸಂಸ್ಕಾರ ಹೊತ್ತ ಆತ್ಮ ಈ ದೇಹದಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಬೇಕು. ಏನಂತ ಹೇಳಿಬಿಟ್ರೆ ನಮಗೆ ಅದೆಲ್ಲ ಶರೀರಿ. ಈಗ ಒಂದು ವಿಚಾರ ಅಲ್ಲಿ ಮಧ್ಯದಲ್ಲಿ ಏನ್ರಿ ನಮಗೆ ಏನಾಗತ್ತೆ ಅಂದರೆ ಅಲ್ಲಿಗೆ ಒಂಚೂರು ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಅಂದರೆ ಸ್ವಲ್ಪ ವ್ಯತ್ಯಾಸ ಇದೆ ಅಲ್ಲಿ. ಏನಾಗಿದೆ ಅಂದರೆ ಅವಸ್ಥಾ ಮಾತ್ರ ನಾಶ ಆಗುತ್ತೆ, ದೇಹ ನಾಶ ಆಗುತ್ತೆ, ಅದೇ ದೇಹ ಕಾಣಲಿಕ್ಕೆ ಸಿಗತ್ತೆ. ಇಲ್ಲಿ ಹಾಗಲ್ಲ, ದೇಹವೇ ನಾಶ ಆಗಿಬಿಡುತ್ತೆ. ಚೂರು ವ್ಯತ್ಯಾಸ ಇದೆ. ಒಂದು ದೇಹದಲ್ಲಿ ನಮಗೆ ಬಾಲ್ಯಾವಸ್ಥೆ ಬರ್ಬೋದು, ಯೌವನ ಅವಸ್ಥೆ ಚೇಂಜ್ ಆಗುತ್ತೆ, ದೇಹ ಅದೇ ಉಳಿತದೆ. ಇಲ್ಲಿ ಹಾಗಲ್ಲ, ಆ ದೇಹವೇ ಹೊರಟೋಗತ್ತಲ್ಲ, ಅದಕ್ಕೆ ನಮಗೆ ದುಃಖ ಅಂತ ಹೇಳಿದರೆ ಯಾಕ್ರಿ ಅದಕ್ಕೆ ದುಃಖ ಪಡ್ತೀರಾ? ಈಗ ನಿಮ್ಮದು ಒಂದು ಸಾಮಾನು ಅಂಗಡಿಯಲ್ಲಿ ಖರೀದಿಸಿ ದುಡ್ಡು ಕೊಟ್ಟು ದುಡ್ಡು ಲಾಸ್ ಆಯ್ತಲ್ಲ ಅಂತ ದುಃಖ ಪಡ್ತೀರಾ? ಅಯ್ಯೋ ದುಡ್ಡು ಹೋಯ್ತು ರೀ, ದುಡ್ಡು ಹೋಯ್ತು ಕಳ್ಕೊಂಡೆ ಅಂತ ನೀವು ದುಃಖ ಪಡ್ತೀರಾ? ಯಾಕೆ ನಿಮಗೆ ಅದಕ್ಕೆ ಪ್ರತಿನಿಧಿಯಾಗಿ ಒಂದು ಸಿಕ್ಕಿದೆಯಲ್ಲೋ ನಿಮಗೆ ವಸ್ತು, ತಲೆ ಕೆಡಿಸ್ಕೊಳ್ತೀರಾ? ಹಾಗೆ ಅಂತ ತಿಳ್ಕೊ, ಇನ್ನೊಂದೇ ಬಂದಿದೆ ಅಲ್ಲ, ಅದು ಅಂಗಿ ಚೆಂಜ್ ಮಾಡಿದ ಹಾಗೆ ಯಾಕೆ ತಲೆ ಕೆಡಿಸ್ಕೊಳ್ತೀಯ ಅಂತ ಹೇಳ್ತಾರೆ. ಸರಿ ರೀ, ಅದೆಲ್ಲ ಸರಿ ರೀ, ನಿಮ್ಮ ವಿದ್ಯೆ ವೇದಾಂತ ಬೇಡ ನಮಗೀಗ. ನೀವೇನು ಹೇಳಿದ್ರಿ ಆತ್ಮನಿತ್ಯ ಅದೆಲ್ಲ ಸರಿ ರೇ. ನಾವು ಹೇಗೆ ಈ ವ್ಯಕ್ತಿಯ ಬಗ್ಗೆ ನಮಗೆ ಸ್ಪರ್ಶ ಮಾತುಗಾರಿಕೆ ಎಲ್ಲ ಈ ದೇಹದಲ್ಲಿ ನಾವು ಮಾಡಿದ್ದೇವೆ. ಈಗ ಭೀಷ್ಮ ದ್ರೋಣಾದಿಗಳ ದೇಹ ಆತ್ಮ ಒಳಗೆ ಕೂತ್ಕೊಂಡಿದೆ. ನಮಗೆ ಪರಿಚಯ ಹೆಚ್ಚಿರುವುದು ಯಾವ ದೇಹವನ್ನು ನೋಡಿ ನಮಗೆ ಪರಿಚಯ ದೇಹ ಜೊತೆಗೆ, ಯಾಕೆಂದರೆ ದೇಹವೇ ಕಾಣೋದು ಮುಖ್ಯ. ಒಳಗಡೆ ಆತ್ಮ ಯಾಕೆ ಗೊತ್ತಾಗಲ್ಲ ನಮಗೆ, ದೇಹ ಕಾಣುತ್ತೆ, ದೇಹ ಮಾಧ್ಯಮದಿಂದ ನಮ್ಮ ಎಲ್ಲ ವ್ಯವಹಾರಗಳು. ದೇಹ ಹೇಗೆ ದೇಹವನ್ನೇ ಪ್ರೀತಿಸ್ತೇವೆ, ದೇಹದ ಜೊತೆಗೆ ಮಾತಾಡ್ತೇವೆ, ದೇಹವನ್ನು ನೋಡ್ತೇವೆ, ಅವರು ನಮಗೆ ಅಪ್ರೀತಿಯಾಗಿರ್ತಾರೆ. ನಮಗೆ ದೇಹ ಮಾಧ್ಯಮದ ಮೂಲಕವೇ ಎಲ್ಲ ವ್ಯವಹಾರಗಳು. ಈಗ ನೋಡಿ, ನೀವೇನು ವೇದಾಂತ ಮಾತಾಡ್ತಿದ್ದೀರಾ? ಈ ದೇಹ ಹೋದ್ರೆ ಭೀಷ್ಮನ ದೇಹ, ದ್ರೋಣ ದೇಹ ಇದೆಲ್ಲ ಪ್ರೀತಿಸಿದ ದೇಹ, ಮತ್ತು ಎಲ್ಲ ನಮ್ಮ ಹಿರಿಯರು ಪಿತಾಮಹರು ನಾವೆಲ್ಲ ಅವ್ರ ಜೊತೆಗೆ ಮಾತಾಡಿದ್ದೇವೆ. ಅಯ್ಯೋ ಆ ದೇಹ ಹೋದ್ರೆ ಇನ್ನೊಂದೇ ಬರ್ರಿ, ನಮಗೇನು ಸಂತೋಷ, ಅದರಿಂದ ಅದು ಚೇಂಜ್ ಆಗಿದೆ. ನಮಗೆ ಬೀದಿ ಕೊಟ್ಟ ದೇಹ ಇದು, ಅದೋಯ್ತಲ್ಲ, ಇದಕ್ಕೇನು ಉತ್ತರ ಕೊಡ್ತೀರಿ ಅಂದರೆ ಅದಕ್ಕೂ ತಲೆ ಕೆಡಿಸ್ಕೊಳ್ಬೇಡ್ರಿ. ಯಾಕೆಂದರೆ ತಸ್ಮಾದ ಪರಿಹಾರೇತ್ತೇ ನತ್ವಂ ಸೋಚಿತು ಮರ್ಹಸಿ. ಯಾವುದು ಅನಿವಾರ್ಯವೋ ಅದರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಉಪಯೋಗ ಇಲ್ಲ, ಕೃಷ್ಣ ಹೇಳ್ತಾ ಇದ್ದ. ಯಾಕೆಂದರೆ ಯಾತಸ್ಸೈ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಥ ತಸ್ಮಾದ ಪರಿಹಾರಾರ್ಥೆ ನತ್ವಂ ಸೋಚಿತು ಮರ್ಹಸಿ. ನೀನೀಗ ಯುದ್ಧ ಮಾಡೋಲ್ಲ, ನನ್ನ ಬಂಧುಗಳು ಸಾಯಬಾರ್ದು, ನನಗೆ ಪ್ರೀತಿಸಿದ ಈ ಭೀಷ್ಮ ದ್ರೋಣಾದಿಗಳ ದೇಹ ನಾಶ ಆಗಬಾರ್ದು, ಅದು ಯಾವಾಗ ತನಕ ನಾನು ಅದರ ಜೊತೆಗೆ ಸಂಪರ್ಕ ಇದ್ದು ಸುಖ ಪಡಬೇಕು ಅಂಥೇಳಿ ಯುದ್ಧ ಮಾಡದೆ ಸುಮ್ಮನೆ ಕೂತ್ಕೊಂಡು ಅಂತ ಹೇಳಿದೆ. ನೀನು ಯುದ್ಧ ಮಾಡಿ ನೀನು ಅದು ಆ ದೇಹವನ್ನು ಹೊಡೆಯಲಿಲ್ಲ, ಆದರೆ ಆ ದೇಹ ಎಂದಾದರೂ ನಾಶ ಆಗುತ್ತೋ ಇಲ್ಲ. ನೀನು ಯುದ್ಧ ಮಾಡದೆ ಸುಮ್ಮನೆ ಕೂತ್ಕೊಂಡು ಅಂದರೆ ದೇಹ ನಾಶ ಆಗದೆ ಬಿಡತ್ತಾ? ದೇಹ ನಾಶ ಆಗಲೇಬೇಕು. ಹಾಗಾಗಿ ನೀನು ಯುದ್ಧದಿಂದ ಅವರ ದೇಹವನ್ನು ಸರ್ವಾತ್ಮನ ಅವರ ದೇಹದ ನಾಶವನ್ನು ತಪ್ಪಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅಪರಿಹಾರ ಅಂತೆ, ದೇಹ ನಾಶ ಎಂಬುದು ಅಪರಿಹಾರ ಮಾಡಲೇಬೇಕು. ನೀನು ಯುದ್ಧ ತಪ್ಪಿಸಿದಿ, ದೇಹ ನಾಶವನ್ನು ನಾನು ಪರಿಹಾರ ಮಾಡ್ಕೊಳ್ತೇನೆ, ದೇಹ ನಾಶ ಆಗದಂತೆ ನೋಡ್ಕೊಳ್ತೇನೆ ಅಂದ್ರೆ ನಿನ್ನಿಂದ ಆಗುವುದಿಲ್ಲ. ನೀನು ಹೊಡೆಯಲಿಲ್ಲ, ಇನ್ನೊಬ್ಬರು ಹೊಡಿತಾರೆ. ಇನ್ನೇನಾಗತ್ತೆ? ಕಾಲನಾಮಕ ಪರಮಾತ್ಮ ದೃಷ್ಟಿ ಬಿದ್ದಾಗ ಎಲ್ಲರೂ ಹೋಗಲೇಕೇಬೇಕು, ದೇಹ ಹೋಗಲೇಬೇಕು. ಹಾಗಾಗಿ ಇದು ಅಪರಿಹಾರ್ಯವಾದ ಸಮಸ್ಯೆ, ಪರಿಹಾರ ಮಾಡಲಿಕ್ಕಾಗಲ್ಲ. ಅದರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತೀಯ ನೀನು? ತಸ್ಮಾದ ಪರಿಹಾರಾರ್ಥೇ ನತ್ವಂ ಸೋಚಿದೆ. ಅದಕ್ಕೆ ಪರಿಹಾರ ಒಬ್ಬನೇ, ಪರಮಾತ್ಮ ಮಾತ್ರ. ಆ ಪರಿಹಾರ್ಯ ಹಾ, ಆದರೆ ವಿಷ್ಣುವಿನಿಂದ ಮಾತ್ರ ಪರಿಹಾರ ಅದು, ಸರಿಯಾಗಿ ಬೇರೆಯವರಿಗೆ ಅದು ಪರಿಹಾರ ಮಾಡಲಿಕ್ಕಾಗಲ್ಲ. ಹಾಗಾಗಿ ನೀನು ಯುದ್ಧ ಮಾಡದೆ ಈ ದೇಹವನ್ನು ಹೊಡೆಯುವುದಿಲ್ಲ, ಸುಮ್ಮನೆ ಕಿಟ್ಕೊಂಡು ಉಳಿಸ್ಕೊಳ್ತೇನೆ ಅಂದ್ರೆ ಸಾಧ್ಯ ಇಲ್ಲ. ಅದು ಎಂದಾದರೂ ಬೇರೆ ಕಾರಣದಿಂದ ಅದು ನಾಶ ಆಗಲೇಬೇಕು ಅಂದಾನ. ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತೀವಿ? ಇನ್ನೊಂದು, ನೀನು ಕೇಳಿದ್ದಿ, ನಾನು ಮೆಚ್ಚಿಕೊಂಡ ದೇಹ ನಾಶ ಆಗುತ್ತಲ್ಲ, ಬೇರೆ ದೇಹ ಬಂದು ನನಗೇನಂತೆ? ನನಗೆ ಸಂಬಂಧ ಇಲ್ಲ, ಅದು ನಾನು ಮೆಚ್ಚಿಕೊಂಡದ್ದು ಈ ದೇಹ, ಈ ದೇಹ ಹೋಗುತ್ತೆ ನನ್ನ ದುಃಖ ಅಂತ ಹೇಳಿದ್ರೆ, ನೋಡಪ್ಪ
ಒಂದು ದೇಹವನ್ನು ನೋಡಿದ ತಕ್ಷಣ ಸುಖ ಆಗುತ್ತದ? ಅಥವಾ ಒಂದು ದೇಹ ಛಿದ್ರ ವಿಚ್ಛಿದ್ರವಾದದ್ದನ್ನು, ಛಿದ್ರ ವಿಚಿದ್ರವಾದ ದೇಹವನ್ನು ನೋಡಿದ ತಕ್ಷಣ ದುಃಖ ಆಗತ್ತಾ? ಅಥವಾ ಒಳ್ಳೆ ಸುಂದರವಾಗಿ ನಗ್ತಾ ಇರ್ತಕ್ಕಂಥ ದೇಹವನ್ನು ನೋಡಿದ ತಕ್ಷಣ ಸುಖ ಆಗತ್ತಾ? ಇಲ್ಲ. ಯಾವುದೇ ಒಂದು ವಿಷಯ ಪದಾರ್ಥಗಳ ನಮ್ಮ ಇಂದ್ರಿಯಕ್ಕೆ ಭೇಟಿಯಾದ ತಕ್ಷಣವೇ ಅದು ಸುಖವನ್ನೂ ಕೊಡುವುದಿಲ್ಲ, ದುಃಖವನ್ನೂ ಕೊಡುವುದಿಲ್ಲ. ಮತ್ತು ಒಂದು ಇನ್ನೊಂದು ಸೇರಬೇಕು. ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮಾ ಪಾಯಿನೋ ನಿತ್ಯಾಹ ತಾಂತಿತಿಚ್ಛಸ್ವ ಭಾರತ ಅಂತ ಒಂದು ಮಾತು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅವನಿಗೆ ಅಭಿಮಾನವನ್ನು ಬಿಡು ಎಂಬ ಅಭಿಪ್ರಾಯದಿಂದ ಹೇಳ್ತಕ್ಕಂಥ ಮಾತು. ಅಂದರೆ ಏನು? ಮಾತ್ರ ಅಂದರೆ ವಿಷಯ. ಈಗ ಈಗ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ, ಒಳ್ಳೆ ರೂಪ, ಒಳ್ಳೆ ಸ್ಪರ್ಶ, ಒಳ್ಳೆ ಪರಿಮಳ, ಹೀಗೆಲ್ಲ ಒಳ್ಳೆ ರಸ, ಇದನ್ನು ಇದಕ್ಕೂ ವಿಷಯಕ್ಕೂ ಮತ್ತು ಇಂದ್ರಿಯಕ್ಕೂ ಸಂಪರ್ಕ ಆಗತ್ತೆ. ಆ ತಕ್ಷಣವೇ ಮಾತ್ರ ಸ್ಪರ್ಶಾಸ್ತು ಮಾತ್ರ ಸ್ಪರ್ಶ ಏವ ಶೀತೋಷ್ಣ ಸುಖ ದಕ್ಕದಾಹ ವಿಷಯಕ್ಕೂ ಇಂದ್ರಿಯಕ್ಕೂ ಸಂಪರ್ಕ ಆದ ತಕ್ಷಣವೇ ಅವಳು ನಮಗೆ ಒಳ್ಳೆ, ನಮಗೇನಂದರೆ ಒಳ್ಳೆ ಅನುಭವ ಕೆಟ್ಟ ಅನುಭವವನ್ನು ಕೊಡುವ ಮೂಲಕ ಸುಖ ದುಃಖಕ್ಕೆ ಕಾರಣವಾಗತ್ತಾ? ಖಂಡಿತ ಅಲ್ಲ. ಅಲ್ಲಿ ಯಾವುದೊಂದು ಸೇರ್ಕೊಳ್ಬೇಕು, ಅಭಿಮಾನ ಬೆರಿಬೇಕು. ಅಭಿಮಾನ ಬೆರೆತಾಗ ವಿಷಯೇಂದ್ರಿಯಗಳ ಸಂಪರ್ಕದಿಂದ ನಮಗೆ ಒಳ್ಳೆ ಅನುಭವ ಕೆಟ್ಟ ಅನುಭವ ಮೂಲಕ ಸುಖ ದುಃಖ ಆಗತ್ತೆ. ಅದು ಖಂಡಿತ. ಹೇಗೆ ಅಂದರೆ, ಈಗ ಒಂದು ದೃಷ್ಟಾಂತ ಕೊಡೋದಾದರೆ, ಒಂದು ಮನೆ ಇರುತ್ತೆ. ಒಂದು ಮನೆ ಏನಾಗಿರುತ್ತೆ ಅಂದರೆ, ಒಳ್ಳೆ ಮನೆ ರೀ, ಒಳ್ಳೆ ಮನೆ. ಆ ಒಳ್ಳೆ ಮನೆಗೆ ಬೆಂಕಿ ಬೀಳುತ್ತೆ, ಅದು ಅವನಿಗೆ ಓನರ್ಶಿಪ್ ಇದೆ. ಈಗ ಒಂದು ಮನೆ ಇನ್ನೂ ಅವನು ಮಾರಲಿಲ್ಲ ಬೇರೆಯವರಿಗೆ ಮುಂಚಿನ ದಿವಸ, ನಾಳೆ ಏನಾಗಬೇಕು, ರಿಜಿಸ್ಟರ್ ಆಗಬೇಕು ಅದಕ್ಕೆ ಆ ಮನೆಗೆ. ಅದಕ್ಕೆ ಮುಂಚಿನ ದಿವಸ ಏನಾಗಿಬಿಟ್ಟಿದೆ, ಆ ಸುಂದರವಾದ ಮನೆಗೆ ಬೆಂಕಿ ಬಿಟ್ಟು ಚಡಪಡಿಸ್ತಾನೆ. ಅಯ್ಯೋ ಅಯ್ಯೋ ಆಯ್ತಲ್ಲ ಆಯ್ತಲ್ಲ ಚಡಪಡಿಸ್ತಾನೆ. ಆಗ ಅವನಿಗೆ ಕೆಟ್ಟ ಅನುಭವ, ಆ ಮನೆಗೆ ಬೆಂಕಿ ಬಿದ್ದದ್ದು ಅವನಿಗೆ ಅಭಿಮಾನಾಸ್ಪದವಾದ ಮನೆ, ಅದು ನನ್ನ ಮನೆ ಅಂತ ಓನರ್ಶಿಪ್ ಈಗಲೂ ಇದೆ, ಅಭಿಮಾನಾಸ್ಪದ ಮನೆ. ಆ ಮನೆಗೆ ಬೆಂಕಿ ಬಿದ್ದಾಗ ಮುಂಚಿನ ದಿವಸ ಏನು ಮಾಡ್ತಾನೆ, ಚಡಪಡಿಸ್ತಾನೆ. ಅವನಿಗೆ ಕೆಟ್ಟ ಅನುಭವ ಕೊಡುವ ಮೂಲಕ ಆ ಅಭಿಮಾನ ಬೆರೆತಾಗ ಅವನಿಗೆ ದುಃಖ ಆಗುತ್ತೆ. ಅದೇ ಮನೆಗೆ ಏನಾಯ್ತು, ರಿಜಿಸ್ಟರ್ ಮಾಡಿ ಕೊಟ್ಬಿಟ್ಟ, ಬೆಂಕಿ ಬಿತ್ತು, ಅದೇ ರೀತಿಯಾಗಿ ಸುಡ್ತಾ ಇದೆ, ಮುಂದಿರ್ಬೇಕಾರ ಇವನಿಗೆ ದುಃಖವೇ ಇಲ್ಲ. ಯಾಕಿಲ್ಲ? ಮುಂಚಿನ ದಿವಸ ಮನೆಗೆ ಬೆಂಕಿ ಬಿದ್ದಾಗ ದುಃಖಪಟ್ಟವನು, ಮರು ದಿವಸ ರಿಜಿಸ್ಟರ್ ಆದಾಗ ಕೊಟ್ಟನಂತೆ. ಯಾಕಿಲ್ಲ? ಅದೇ ದೃಶ್ಯ ನೋಡ್ತಾ ಇದ್ದ, ಅದೇ ಮನೆಗೆ ಬೆಂಕಿ ಬಿದ್ದದ್ದು, ಅದೇ ರೀತಿಯಾಗಿ ಸುಡ್ತಾ ಇದೆ, ಇರ್ಬೇಕಾರ ದುಃಖ ಆಗೋದಿಲ್ಲ. ಯಾಕೆ? ನನ್ನದೊಂದು ಅಭಿಮಾನ ಹೋಗಿದೆ. ಹಾಗಾಗಿ ನನ್ನದು ಅಂತ ಅಭಿಮಾನ ಬಂದಾಗ ಅದು ದುಃಖಕ್ಕೆ ಕಾರಣ. ನನ್ನದು ಒಂದು ಅಭಿಮಾನ ಇಲ್ಲಂತಾದಾಗ ಆ ಸುಟ್ಟ ಮನೆಯನ್ನು ನೋಡಿದರೂ ಕೂಡ ಏನು ಆಗುತ್ತೆ. ಹಾಗಾಗಿ ಕೇವಲ ನಮ್ಮ ಸುಡ್ತಕ್ಕಂತಹ ಆ ಮನೆಗೂ ನಮ್ಮ ಕಣ್ಣಿಗೂ ಸ್ಪರ್ಶ ಆದ ತಕ್ಷಣವೇ ಒಳಿತು ಕೆಡುಕುಗಳ ಅನುಭವ ದ್ವಾರ ಸುಖ ದುಃಖ ಆಗುವುದಿಲ್ಲ, ಅಲ್ಲಿ ಅಭಿಮಾನ ಬೆರಕೆಯಾಗಿರಬೇಕು. ಇನ್ನೊಂದು ಏನು ಮಾತು ಬರುತ್ತೆ ನೋಡಿ, ಎಷ್ಟೋ ಸತಿ ಮಗ ರೀ, ಮಗ ರ್ಯಾಂಕ್ ಸ್ಟೂಡೆಂಟ್ ಆದ್ರಿ, ಫಸ್ಟ್ ರ್ಯಾಂಕ್ ತಗೊಂಡಿದ್ದಾನ್ರಿ ಮಗ ಅಂತ ಹೇಳ್ತಾರೆ, ಬಂದು ಹೇಳಿಬಿಡ್ತಾರೆ. ಇವರೇನು ತಿಳ್ಕೊಳ್ತಾರೆ ನನ್ನ ಮಗ ಅಂತ, ಅಕ್ಕಪಕ್ಕದ ಮನೆಯವರು ಮಗ ಫಸ್ಟ್ ರ್ಯಾಂಕ್ ತಗೊಂಡಿದ್ದಾನ್ರಿ ಅಂತ ಹೇಳ್ತಾರೆ. ಮಗ ಅವನೇನು ತಿಳ್ಕೊಡ್ತಾನೆ ಮಗ, ಕೇಳಿದವನು ನನ್ನ ಮಗ ಅಂತ, ನನ್ನ ಮಗ ಅಂತ ಅಭಿಮಾನದಿಂದ, ನನ್ನ ಮಗನ ಬಗ್ಗೆನೇ ಇವನು ಹೇಳ್ತಾರೆ ಅಂತ ಅಭಿಮಾನದಿಂದ ಸಂತೋಷ ಪಡ್ತಾನೆ. ಯಾಕೆ? ನನ್ನ ಮಗ ಫಸ್ಟ್ ರ್ಯಾಂಕ್ ತಗೊಂಡಿದ್ದಾನೆ, ನನ್ನ ಮಗ ಅಂತ ಅಭಿಮಾನ ಅಲ್ಲಿ ಸೇರಿಕೊಂಡಿದ್ದರಿಂದಾಗಿ ಆ ವಾರ್ತೆ ಕೇಳಿದ ತಕ್ಷಣ ಸುಖ ಆಯಿತು. ಮನೆಗೆ ವಿವರಣೆ ಕೊಡ್ತಾನ್ರಿ, ಅಲ್ಲ ನನ್ನ ಮಗ ರೀ ಅಂತ. ಓ ನನ್ನ ಮಗ ಅಂತ ಹೇಳಿದಾಗ ಇವನಿಗೆ ಅಭಿಮಾನ ಇಲ್ಲ, ಅದರಿಂದಾಗಿ ಏನು ಸಂತೋಷ ಆಗೋದಿಲ್ಲ, ಅದು ದುಃಖ ಆಗ್ಬೋದು. ನನ್ನ ಮಗ ಅಲ್ಲ, ನನ್ನ ದುಃಖ ಬೇಕಾದ್ರೆ ಆಗ್ಬೋದು, ಇವನು ಸಂತೋಷ ಏನು ಅಂತ ಆಗೋದಿಲ್ಲ ಅವನಿಗೆ. ಹಾಗಾಗಿ ಕೈಕಾಲು ಮುಟ್ಕೊಂಡು ಬಿದ್ದಿರ್ತಾನೆ. ಯಾರೋ ಎಷ್ಟೋ ಜನರು ಆಕ್ಸಿಡೆಂಟ್ ಆಗತ್ತೆ, ಆಕ್ಸಿಡೆಂಟ್ ಆಗಿ ಕೈಕಾಲು ಮುಟ್ಕೊಂಡು ಬಿಟ್ಟಿರ್ತಾನೆ, ನೋಡ್ತಾನೆ ನೋಡ್ತಾನೆ. ಸದ್ಯಕ್ಕೆ ನಾವೇ ಅಲ್ಲ ಆಕ್ಸಿಡೆಂಟ್ ಆಗಿ ಎಷ್ಟು ಜನರು ಸಾವು ಅಂತ ಅಲ್ಲಿ ನೋಡ್ತಾನೆ, ಯಾರ್ಯಾರ ಹೆಸರಿದೆ ಅಂತ.
ಅದ್ರ ಗಾಬರಿಯಾಗಿರ್ತಾನೆ, ನೆಚರು ನೋಡ್ತಾನೆ, ಓ ನಮ್ಮವರು ಇಲ್ಲಲ್ಲ ವಚ. ಪಾಪ ಬೇರೆಯವರೆಲ್ಲ ಕೈಕಾಲು ಸುದ್ದಿ ಕೇಳಿರ್ತಾನೆ ಅಥವಾ ನೋಡಿರ್ತಾನೆ, ಕೈಕಾಲು ಮುರ್ಕೊಂಡು ಒದ್ದಾಡ್ಕೊಂಡದ್ದು, ಅದು ನೋಡಿದಾಗ ಅವನಿಗೆ ಏನು ದುಃಖ ಆಗೋದಿಲ್ಲ. ನಿನ್ನ ಇವನವರು ಯಾರಾದರೂ ಕೈಕಾಲು ಮುರ್ಕೊಂಡ್ಬಿಟ್ಟಿದ್ರೆ ದುಃಖ ಆಗುತ್ತೆ. ಹಾಗಾದರೆ ಎಲ್ಲವೂ ಕೂಡ ಒಳಿತು ಕೆಡುಕುಗಳ ಅನುಭವವನ್ನು ಉಂಟು ಮಾಡಿ ಸುಖ ದುಃಖ ಕೊಡೋದು ನಮ್ಮ ಅಭಿಮಾನ ಬೆರಕೆಯಾದಾಗ ಮಾತ್ರ. ಕೇವಲ ವಿಷಯೇಂದ್ರಿಯ ಸಂಪರ್ಕ ಮಾತ್ರದಿಂದ ಒಳಿತು ಕೆಡುಕುಗಳ ಅನುಭವ ದ್ವಾರ ಸುಖ ದುಃಖ ಆಗುವುದಿಲ್ಲ. ಹಾಗಾಗಿ ಮೂಲ ಪಾಯಿಂಟ್ ಇರುವುದು ಎಲ್ಲಿ? ಅಭಿಮಾನ. ಹಾಗಾಗಿ ನನ್ನ ಭೀಷ್ಮರು ನನಗೆ ಸುಖ ಕೊಟ್ಟವರು ಎಂಬ ಈ ದೇಹದ ಅಭಿಮಾನ, ಭೀಷ್ಮದ್ರೋಣಾದಿಗಳ ದೇಹ ನನಗೆ ಸುಖ ಕೊಟ್ಟಿದೆ, ಈ ಅಭಿಮಾನವನ್ನು ನೀನು ಬಿಡು, ಅದು ಅನಿವಾರ್ಯ. ಎಲ್ಲಿವರೆಗೆ ನೀನು ಬಿಡುವುದಿಲ್ಲವೋ ಅಲ್ಲಿವರೆಗೆ ನಿನಗೆ ಇದು ಒದ್ದಾಟ ಇದ್ದೇ ಇದೆ, ಅದನ್ನು ಬಿಡು. ತಸ್ಮಾ ಆಗಮಾಪಾಯನೋ ನಿತ್ಯ. ನೋಡಿ ಎಷ್ಟು ಚೆನ್ನಾಗಿ ಹೇಳೋದಾದರೆ, ನಮಗೆ ರಾತ್ರಿ ಕಾಲದಲ್ಲಿ ಸುಶುದ್ಧಿ ಅವಸ್ಥೆಯಲ್ಲಿ ಯಾವ ಅಭಿಮಾನ ಇರುವುದಿಲ್ಲ. ಹಾಗೆ ಯಾವ ವಿಷಯದಿಂದ ಸಂಪರ್ಕ ಆದರೂ ಕೂಡ ನಮಗೆ ಈಗ ಸೋಫಾ ಕಂಡು ಬೆಟ್ಟ ಮೇಲೆ ಮಲ್ಕೊಂಡಿರ್ತೀವಿ, ಅಲ್ಲಿ ಏನಾಗಿದೆ, ಒಳ್ಳೆ ಮೆತ್ತಗಿನ ಕೋಮಲವಾದ ಸ್ಪರ್ಶಕ್ಕೂ ಇಂದ್ರಿಯಕ್ಕೂ ಸಂಪರ್ಕ ಆಗಿದೆ, ನಿಮಗೇನಾದರೂ ಅನುಭವ ಬರುತ್ತಾ? ಎಚ್ಚರದಿಂದಿರುವಾಗ ಸೋಫಾ ಕಂಬಿಟ್ಟು ಬೆಟ್ಟ ಮಾಡಿದಾಗ ಓ ಒಳ್ಳೆ, ಈ ಎಚ್ಚರ ತಪ್ಪಿದಾಗ ಅಭಿಮಾನವೇ ಇಲ್ಲ, ನಿಮಗೇನಾಗಲ್ಲ ಹಾಗೆ. ಹಾಗಾಗಿ ಅಭಿಮಾನ ಇದ್ದಾಗ ಸುಖ ದುಃಖ ಕೊಡುತ್ತೆ, ಅಭಿಮಾನ ಇಲ್ಲಂತಾದರೆ ಸುಖ ದುಃಖ ಕೊಡಲ್ಲ. ಹಾಗಾಗಿ ಇದಕ್ಕೆ ಏನು ಮೂಲ ಸಮಸ್ಯೆ? ನಾವು ನೋಡುವುದರಿಂದ, ಕೇಳುವುದರಿಂದ, ಇದರಿಂದ ಅಲ್ಲ. ಯಾವ ರೀತಿಯಾಗಿ ಕೇಳ್ತೇವೆ, ಯಾವ ಭಾವನೆಯಿಂದ ಕೇಳ್ತೇವೆ ಎಂಬುದು ಮುಖ್ಯ. ಅಭಿಮಾನ ಪುರಸ್ಸರವಾಗಿ ಕೇಳುವುದು ನೋಡುವುದು ಮಾಡಿಬಿಟ್ಟರೆ ಎಡವಟ್ಟಾಗುತ್ತೆ. ಅಭಿಮಾನ ಬೆರೆದು ಬಿಟ್ಟಾಗ ಏನಾಗುತ್ತೆ, ಈ ಸಮಸ್ಯೆ ಇರೋದು ಎಲ್ಲಿ? ಅಂದರೆ ನೋಡುವ ಮಾತ್ರದಿಂದ, ಕೇಳುವ ಮಾತ್ರದಿಂದ, ಅನುಭವಿಸುವ ಮಾತ್ರದಿಂದ ಸುಖ ದುಃಖ ಆಗುವುದಿಲ್ಲ, ಅಭಿಮಾನ ಬೆರೆತಿರಬೇಕು. ಅಂಥ ಅಭಿಮಾನವನ್ನು ಬಿಟ್ಟು ತಾಂತಿತಿಕ್ಷ ಸ್ವಭಾರತ ವಿಷಯೇಂದ್ರಿಯ ಸಂಪರ್ಕ ನಿನ್ನನ್ನು ಸುಖ ದುಃಖ ಒಳಿತು ಕೆಡುಕುಗಳ ಅನುಭವದ್ದಾರ ಸುಖ ದುಃಖದ ಹಂಡದಲ್ಲಿ ಬೀಳಿಸದಂತೆ ಅದನ್ನು ವಿಫಲಗೊಳಿಸು. ವಿಷಯೇಂದ್ರಿಯ ಸಂಪರ್ಕ ಅನಿವಾರ್ಯ ಇರುತ್ತೆ, ಆದರೆ ಅದು ನಿನ್ನ ವಿಚಲಿತಗೊಳಿಸಬೇಕಾದ್ರೆ ಅದನ್ನು ವಿಫಲಗೊಳಿಸಬೇಕು. ಹೇಗೆ? ಅಭಿಮಾನ ಆಗೇನ ಅದನ್ನು ವಿಫಲೀಕುಡು. ವಿಷಯೇಂದ್ರಿಯ ಸಂಪರ್ಕ ನಿನ್ನನ್ನು ವಿಚಲಿತ ಆಗದಂತೆ ಮಾಡ್ಕೊಳ್ಬೇಕಾದ್ರೆ ಅಭಿಮಾನ ಸಂಪರ್ಕ ಬಿಟ್ಟುಬಿಡು ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿ ಕೊನೆಗೆ, ಹಾಗಾದ್ರೆ ಈಗ ಏನು ಮಾಡಬೇಕು ಗೊತ್ತುಂಟ? ಒಂದು ಸಮಸ್ಯೆ ಬಂತು. ಈಗ ನೋಡಿ, ಈಗ ಹಾಗಾದ್ರೆ ನಮಗೀಗ ಏನಾಯ್ತು ಅಂತ ಆಯಿತು ವಿಚಾರ ಏನಾಯ್ತಂದರೆ, ಯುದ್ಧ ಮಾಡಲಿಲ್ಲಂತಾದರೂ ದುಃಖ ಆಗೋಲ್ಲ. ಯಾಕೆ? ಯುದ್ಧ ಮಾಡಿಲ್ಲಂತಾದರೆ ಆ ಭೀಷ್ಮದ್ರೋಣಾದಿಗಳ ದೇಹ ಛಿನ್ನ ಭಿನ್ನ ಆಗೋದಿಲ್ಲ, ಹಾಗಾಗಿ ನನಗೆ ಅದನ್ನು ನೋಡಿ ದುಃಖ ಬರೋ ಪ್ರಸಂಗ ಬರೋದಿಲ್ಲ. ಈಗ ಯುದ್ಧ ಬಿಟ್ಟರೂ ದುಃಖವನ್ನು ಪರಿತ್ಯಾಗ ಮಾಡಲಿಕ್ಕೆ ಬರುತ್ತೆ, ದುಃಖದಿಂದ ಅವ ಮುಕ್ತರಾಗ್ಬೋದು. ಯಾಕೆ? ಛಿನ್ನ ಭಿನ್ನ ಆಗಿಲ್ಲ ದೇಹ. ಇನ್ನು ಯುದ್ಧ ಮಾಡಿಯೂ ಕೂಡ ಆ ಛಿನ್ನ ಭಿನ್ನವಾದ ದೇಹ ನೋಡಿದರೂ ಕೂಡ ಅಭಿಮಾನ ಬಿಟ್ಟಿದ್ದರಿಂದ ಈ ದುಃಖ ಆಗೋದಿಲ್ಲ. ಈಗ ನಮಗೊಂದು ಪ್ರಶ್ನೆ, ಯುದ್ಧ ಬಿಟ್ಟು ದುಃಖವನ್ನು ಪರಿಹಾರ ಮಾಡಿಕೊಳ್ಬೇಕು, ಅಭಿಮಾನವನ್ನು ಬಿಟ್ಟು ದುಃಖ ಪರಿಹಾರ ಮಾಡಿಕೊಳ್ಬೇಕು, ಎರಡು ದಾರಿ ಇದೆ. ಯುದ್ಧ ಮಾಡಿಯೂ ಕೂಡ ಛಿನ್ನ ಭಿನ್ನವಾದ ದೇಹ ನೋಡಿಯೂ ಕೂಡ ದುಃಖ ಆಗದಂತೆ ಮಾಡ್ಬೋದು, ಅಭಿಮಾನ ತ್ಯಾಗ ಮಾಡಿದ್ರು. ಯುದ್ಧ ತ್ಯಾಗ ಮಾಡಿದರೂ ದುಃಖ ಪರಿಹಾರ ಆಗುತ್ತೆ. ಈಗ ನಾವು ಯುದ್ಧ ತ್ಯಾಗ ಮಾಡಿ ದುಃಖವನ್ನು ದೂರ ಮಾಡಿಕೊಳ್ಬೇಕು, ಅಭಿಮಾನ ತ್ಯಾಗ ಮಾಡಿ ಮಾಡಿಕೊಳ್ಬೇಕು ಎಂಬುದಕ್ಕೆ ಅದಕ್ಕೆ ಹೇಳ್ತಾರೆ, ಇಲ್ಲರಿ ಏನು ಗೊತ್ತುಂಟ, ಎಂ ಹಿ ಎನ್ನವ ಎನ್ನಂಗೆ ತಂತೇತೆ ಅಂತ ಹೇಳ್ತಾ, ಪುರುಷಂ ಪುರುಷ ಋಷಭ ಸಮ ದುಃಖ ಸುಖಂ ಧೀರಂ ಸೋ ಅಮೃತತ್ವಾಯ ಕಲ್ಪತೆ ಅಂತ ಒಂದು ಮಾತು ಹೇಳ್ತಾರೆ. ನೋಡಿ, ಈ ವಿಷಯೇಂದ್ರಿಯ ಸಂಪರ್ಕಗಳು ನಮೀಗ ಅದೇ ಅರ್ಥ. ನಾವು ಭೀಷ್ಮದ್ರೋಣಾದಿಗಳನ್ನು ಕೊಲ್ತಾನೆ, ಅವರ ದೇಹ ಛಿನ್ನ ಭಿನ್ನ ಆಗುತ್ತೆ. ಆಗ ಆ ಛಿನ್ನ ಭಿನ್ನವಾದ ದೇಹಕ್ಕೂ ಇವನೇ ಇದಕ್ಕೂ ಕಣ್ಣಿಗೂ ಸ್ಪರ್ಶ ಸಂಪರ್ಕ ಆಗತ್ತೆ. ಈ ವಿಷಯೇಂದ್ರಿಯ ಸಂಪರ್ಕ ಏನಿದೆ, ಇಷ್ಟರಾದವರ ಭೀಷ್ಮದ್ರೋಣಾದಿಗಳ ದೇಹ ಛಿನ್ನ ಭಿನ್ನವಾದ ದರ್ಶನ, ಇದು ವಿಷಯಕ್ಕೂ ಅದನ್ನು ನೋಡ್ತಾನೆ. ಇಂಥ ವಿಷಯೇಂದ್ರಿಯ ಸಂಪರ್ಕಗಳು ಅವನನ್ನು ವಿಚಲಿತಗೊಳಿಸಬಾರ್ದು. ಯಾಕೆಂದರೆ ಅಭಿಮಾನ ತ್ಯಾಗ ಮಾಡಿದಾಗ ವಿಚಲಿತಗೊಳಿಸಲಿಲ್ಲ ಅಂತಾದರೆ ಅಭಿಮಾನ ತ್ಯಾಗೇನ ಅವನಿಗೆ ದುಃಖ ಆಗೋದೇ ಇಲ್ಲ. ಸಮ ದುಃಖ ಸುಖಂ ಧೀರಂ ಸೋ ಅಮೃತತ್ವಾಯ ಕಲ್ಪತೆ. ಅವನೇನು ಮಾಡ್ತಾನೆ ಗೊತ್ತುಂಟ, ದುಃಖ ಹೇಗೆ ಉಪಾದೇಯವೋ ಅಲ್ಲವೋ ಅನುಪಾದೇಯವೋ ತ್ಯಾಜ್ಯವೋ ಸುಖವೂ ತ್ಯಾಜ್ಯವರಿ. ಯಾಕೆಂದರೆ ಅದು ಅನಿತ್ಯವಾದದ್ದು, ಅಸಾರಭೂತವಾದದ್ದು ಅಂತ
ಅದು ಸುಖವೂ ತ್ಯಾಜ್ಯ ಅಂತ ತಿಳ್ಕೊಂಡಂತಹ ಅಭಿಮಾನ ತ್ಯಾಗ ಮಾಡಿದ ವ್ಯಕ್ತಿ ಇದ್ದಾನಲ್ಲ ಅವನು ಮೋಕ್ಷಕ್ಕೆ ಹೋಗ್ತಾನೆ. ಈಗ ಇಲ್ಲಿ ದುಃಖವನ್ನು ಅವಾಯ್ಡ್ ಮಾಡಲಿಕ್ಕೆ ಅವಕಾಶ ಇದೆ. ಯುದ್ಧ ತ್ಯಾಗ ಮಾಡಿದರೂ ದುಃಖ ಪರಿಹಾರ ಆಗುತ್ತೆ. ಯಾಕೆ ಚಿನ್ನ ಭಿನ್ನ ದೇಹ ನೋಡುವ ಪ್ರಸಂಗ ಬರಲು ದುಃಖ ಬರಲ್ಲ. ಯುದ್ಧ ಮಾಡಿಯೂ ಕೂಡ ಚಿನ್ನ ಭಿನ್ನ ದೇಹ ನೋಡಿಯೂ ಕೂಡ ದುಃಖವನ್ನು ಅವಾಯ್ಡ್ ಮಾಡ್ಬೋದು ಅಭಿಮಾನ ತ್ಯಾಗದಿಂದ. ಆದರೆ ಯಾವ ಮಾರ್ಗ ಉಚಿತ ಅಂದರೆ ಯುದ್ಧ ಮಾಡಿ ಚಿನ್ನ ಭಿನ್ನವಾದ ದೇಹ ನೋಡಿದರೂ ಕೂಡ ಅಭಿಮಾನ ತ್ಯಾಗದಿಂದ ದುಃಖವನ್ನು ದೂರ ಮಾಡಿಕೊಳ್ಳೋದುಂಟಲ್ವಾ, ಅದು ಸರಿಯಾದ ಮಾರ್ಗ. ಅದು ಬಿಟ್ಟು ಯುದ್ಧ ಬಿಟ್ಟು ದುಃಖವನ್ನು ಪರಿಹಾರ ಮಾಡುವ ಸರಿಯಾದ ಮಾರ್ಗ ಅಲ್ಲ. ಯಾಕೆಂದರೆ ಸಮ ದುಃಖ ಸುಖಂ ಧೀರ ಅಂತ ಹೇಳ್ತಾನೆ. ಧೀರ, ಆ ಧೀರ ಅಂದ್ರೆ ಅರ್ಥ ಏನಂದರೆ ಅವನು ಅಭಿಮಾನ ತ್ಯಾಗದಿಂದ ಸುಖ ದುಃಖದಿಂದ ಅವನು ವಿಚಲಿತನಾಗಿಲ್ಲ. ಅವನು ವಿಚಲಿತನಾಗಿಲ್ಲ ಅವನ ಧೈರ್ಯ ಸುಖ ದುಃಖಾದಿಗಳ ಅದನ್ನು ತನಗೆ ತಾನು ಅಭಿಮಾನಕ್ಕೆ ಒಳಗಾಗಿ ವಿಚಲಿತ ಆಗದಂತೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಅದನ್ನು ಸ್ಥಗಿತಗೊಳಿಸುವ ಪ್ರಯತ್ನ ಮಾಡ್ತಾ ಇದ್ದಾನೆ. ಅವನೇ ಮೋಕ್ಷಕ್ಕೆ ಹೋಗ್ತಾನೆ. ಯಾಕೆ ಅವಳು ಅಪರೋಕ್ಷ ಜ್ಞಾನ ಆಗಿರಬೇಕು. ಪುರುಷ ಅಂದರೆ ಅಪರೋಕ್ಷ ಜ್ಞಾನಿಯಾಗಿದ್ದು ಇಂಥ ಒಂದು ಅನಿಷ್ಟವಾದ ದೃಶ್ಯ ಆದಿಗಳನ್ನು ಅವನು ನೋಡುದು, ಅನಿಷ್ಟವಾದ ಶ್ರಾವ್ಯಾದಿಗಳನ್ನು ನೋಡುದು, ಅಥವಾ ಇಷ್ಟವಾದ ಶ್ರಾವ್ಯಾದಿಗಳನ್ನು ಕೇಳು ಶ್ರಾವ್ಯಾದಿಗಳನ್ನು ಕೇಳುದು, ಇಷ್ಟವಾದಂತಹ ದೃಶ್ಯಾವಳಿಯನ್ನು ನೋಡುದು, ಏನಿದ್ರು ಕೂಡ ಸುಖ ದುಃಖ ಅವರಿಗೆ ಆಗುದಿಲ್ಲ. ಅದನ್ನು ವಿಕಾರ ಆಗದಂತೆ, ಮನೋವಿಕಾರ ಆಗದಂತೆ ಸ್ಥಗನಗೊಳಿಸುವ ಪ್ರಯತ್ನ ಮಾಡ್ತಾ ಇದ್ದ ಅವನು ಧೀರ. ಅವನು ಪುರುಷ ಅಪರೋಕ್ಷ ಜ್ಞಾನಿ ಆಗಿದೆ. ಅವನು ಮಾತ್ರ ಅಮೃತತ್ವಕ್ಕೆ ಯುಕ್ತನಾಗ್ತಾನೆ. ಹಾಗಾದರೆ ಯುದ್ಧ ಬಿಟ್ಟರೆ ದುಃಖ ಪರಿಹಾರ ಮಾಡಿದ ತಕ್ಷಣ ಮೋಕ್ಷಕ್ಕೆ ಹೋಗಲ್ಲ. ಸ್ವಯಜ್ಞಾನಿಯನ್ನು ಪರಿತ್ಯಜ್ಯ ನಿರಯಂ ಯಾರ್ಗೆ ಸಂಶಯ. ಯುದ್ಧ ಬಿಟ್ಟು ದುಃಖವನ್ನು ಅವಾಯ್ಡ್ ಮಾಡಿಕೊಂಡ್ರೆ ನರಕವನ್ನು ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಯುದ್ಧ ಬಿಟ್ಟಿದ್ದಾನೆ, ಧರ್ಮತ್ಯಾಗದ ದುಃಖ ಹಾಗೆ ಆಗುತ್ತೆ. ಅಲ್ಲಿ ಅದು ಇಲ್ಲಿ ತಾತ್ಕಾಲಿಕ ದುಃಖ ಪರಿಹಾರ ಆಗ್ಬೋದು. ಆದರೆ ಯುದ್ಧ ಮಾಡಿ ಕರ್ತವ್ಯ ಕರ್ಮವನ್ನು ಭಗವತ್ಪ್ರೀತಿ ರೂಪದಲ್ಲಿ ಭಗವತ್ಪ್ರೀತಿಕರವಾಗಿ ಮಾಡಿ ಈಸಬೇಕು, ಇದ್ದು ಜಯಿಸಬೇಕು ಅಂತ ಏನಾದರೂ ಕೂಡ ಆ ಕೆಟ್ಟ ದೃಶ್ಯವನ್ನು ನೋಡಿದರೂ ಕೂಡ ಅಭಿಮಾನ ತ್ಯಾಗದಿಂದ ದುಃಖ ಪಡಲಿಲ್ಲ ಅಂತಾದರೆ, ವಿಚಲಿತಗೊಳ್ಳಿಲ್ಲ ಅಂತಾದರೆ ಅದರಿಂದಾಗಿ ಖಂಡಿತವಾಗಿ ಅದು ನಿಮ್ಮ ಮೋಕ್ಷ. ಹಾಗಾಗಿ ಯುದ್ಧ ತ್ಯಾಗದಿಂದ ದುಃಖ ಪರಿಹಾರ ಮಾಡಿಕೊಳ್ಳೋದು ಸರಿಯಾದ ಮಾರ್ಗ ಅಲ್ಲ. ಅಭಿಮಾನ ತ್ಯಾಗ ಯುದ್ಧ ಮಾಡಿಯೂ ಅಲ್ಲಿ ಚಿನ್ನ ಭಿನ್ನ ದೇಹ ನೋಡಿಯೂ ಕೂಡ ಅಭಿಮಾನ ತ್ಯಾಗದ ದುಃಖವನ್ನು ಪರಿಹಾರ ಮಾಡಿಕೊಂಡವನಿಗೆ ಶಾಶ್ವತ ದುಃಖ ಪರಿಹಾರವುಳ್ಳಂಥ ಮೋಕ್ಷ ಸಿಗುತ್ತೆ. ಹಾಗಾಗಿ ಆ ಮಾರ್ಗವನ್ನೇ ಅನುಸರಿಸಬೇಕು ಎಂಬ ಮಾತನ್ನು ಹೇಳ್ತಾ ತುಂಬ ವಿಚಾರವನ್ನು ಹೇಳ್ತಾರೆ. ಎಲ್ಲ ವಿಷಯವನ್ನು ಹೇಳಲಿಕ್ಕೆ ಬರುವುದಿಲ್ಲ. ನೀನು ಒಂದು ಹೇಳ್ತಾ ಇದ್ದರೆ ಏನಯ್ಯಾ, ನಾನು ಭೀಷ್ಮದ್ರೋಣಾದಿಗಳನ್ನೆಲ್ಲ ಕೊಂದರೆ ಪಾಪಮೇವ ಆಶ್ರಯದ ಸ್ನಾನ್ ಹತ್ತೈತಾನ್ ಆತತಾಯಿನಃ. ಅವರು ಆತತಾಯಿಗಳು ಯಾರು? ಧೃತರಾಷ್ಟ್ರ ದುರ್ಯೋಧನಾದಿಗಳು ನಮಗೆ ಬೆಂಕಿ ಕೊಟ್ಟು ವಿಷ ಕೊಟ್ಟು ಸಾಯಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಶಸ್ತ್ರಪ್ರಾಣಿ ಯುದ್ಧಕ್ಕೆ ಬಂದಿದ್ದಾರೆ, ಅನ್ಯಾಯ ಮಾಡಿದ್ದಾರೆ. ಅಶಸ್ತ್ರ ಪ್ರಾಣಿಗಳಾಗಿರುವಾಗ ಏನು ಅನ್ಯಾಯ ತುಂಬ ಮಾಡಿದ್ದಾರೆ, ಹೌದು. ಆದರೆ ಅವರನ್ನು ಕೊಲ್ಲುವಾಗ ಇವರೂ ಬರ್ತಾರಲ್ಲ, ಯಾರು ಭೀಷ್ಮದ್ರೋಣಾದಿಗಳು ಬರ್ತಾರಲ್ಲ, ಅವರನ್ನು ಕೊಲ್ಲುವ ಪ್ರಸಂಗ ಬಂದಾಗ ನಮಗೆ ಪಾಪ ಬರುತ್ತೆ. ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾನೆ, ನೋಡಪ್ಪ ಆಲೋಚನೆ ಮಾಡು, ಕೆಟ್ಟ ಕೆಲಸದಿಂದ ಒಳ್ಳೆಯದಾಗಲು ಸುಖ ಆಗುವುದಿಲ್ಲ, ಒಳ್ಳೆ ಕೆಲಸದಿಂದ ದುಃಖ ಆಗುವಲ್ಲ ಅಂತ ತಿಳ್ಕೋ. ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದುಷ್ಟೋಂತ ಸ್ತ್ವರಯೋ ತತ್ವದರ್ಶಿಭಿ. ಅರ್ಥ ಏನು? ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇ ತತ್ ಪ್ರಯುಜ್ಯತೆ ಪ್ರಶಸ್ತೇ ಕರ್ಮಣಿ ತಥಾ ಸಚ್ಛಬ್ದ ಪಾರ್ಥಯುಜ್ಯತೆ. ಸತ್ಯ ಎಂಬುದಕ್ಕೆ ಅನೇಕ ಅರ್ಥ ಉಂಟು. ಸಾಧು ಶುಭ, ಸಾಧು ಈಗ ಸದ್ಭಾವ ಅಸ್ತಿತ್ವ, ಮತ್ತು ಶುಭ ಸತ್ಕರ್ಮ, ಅಸತ್ ಅಂದರೆ ಅಶುಭ ಅಂತ, ಮತ್ತೆ ಅಸತ್ಕರ್ಮ ಕೆಟ್ಟ ಕರ್ಮ ಅಂತ. ಅಸತಃ ಭಾವ ನಿವಿದ್ಯತೆ, ಸದ್ಭಾವ ವಾಚಿನ ಸರ್ವೇತೆ ಸುಖವಾಚಕ, ಅಭಾವ ವಾಚಿನ ಸರ್ವೇತೆ ದುಃಖವಾಚಕ. ಭಾವ ಶಬ್ದಕ್ಕೆ ಅಸ್ತಿತ್ವದಲ್ಲಿರತಕ್ಕಂಥ ಎಲ್ಲ ಶಬ್ದಗಳು ಸಂಸ್ಕೃತ ಸಾಹಿತ್ಯದಲ್ಲಿ ವೈದಿಕ ಸಾಹಿತ್ಯದಲ್ಲಿ ಸುಖ ಎಂಬ ಅರ್ಥವನ್ನು ಕೊಡುತ್ತೆ. ಹಾಗೆ ಅಭಾವವನ್ನು ಹೇಳ್ತಕ್ಕಂಥ ಶಬ್ದಗಳು ವೈದಿಕ ಸಾಹಿತ್ಯದಲ್ಲಿ ದುಃಖ ಎಂಬ ಅರ್ಥವನ್ನು ಕೊಡ್ತಾ ಇದೆ. ಹಾಗಾಗಿ ಅಸತಃ ಭಾವ ನಿವಿದ್ಯತೆ, ಕೆಟ್ಟ ಕೆಲಸ ಮಾಡಿದ್ದರಿಂದ ಸುಖ ಸಿಗುವುದಿಲ್ಲ. ಕೆಟ್ಟ ಕೆಲಸ ಮಾಡಿದ್ರೆ ನಾವು ಸುಖ ಪಡ್ತೇನೆಂದರೆ ಅದು ಆಗುವುದಿಲ್ಲ. ಅಸತಃ ಭಾವ ನಿವಿದ್ಯತೆ, ಕೆಟ್ಟ ಕೆಲಸದಿಂದ ಸುಖ ಇಲ್ಲ. ನಾಸತೋ ವಿದ್ಯತೆ ಭಾವ,
ನಾಭಾವೋ ವಿದ್ಯತೆ ಸತಃ. ಸತ್ಕರ್ಮ ಮಾಡಿದಾಗ ನಿನಗೆ ಖಂಡಿತವಾಗಿಯೂ ಅಭಾವ ವಿದ್ಯತೆ, ದುಃಖ ಇರುವುದಿಲ್ಲ. ಹಾಗಾಗಿ ನೀನೀಗ ಮಾಡ್ತಕ್ಕಂಥ ಭೀಷ್ಮ ದ್ರೋಣಾದಿಗಳು ಹನನ ಮಾಡಬೇಕಲ್ಲ, ಗುರು ಹಿರಿಯರ ಹನನ ಅಲಯ. ನೀನು ಯಾವ ಪ್ಲಾಟ್ಫಾರ್ಮಲ್ಲಿದ್ದು ಇವರನ್ನು ಕೊಲ್ತಾ ಇದೆಯಾ ಆಲೋಚನೆ ಮಾಡು. ನೀವು ಗುರು ಹಿರಿಯರು ಒಳಗಡೆ ಇದ್ದಾರೆ, ಮನೆಯಲ್ಲಿ ಕೂತ್ಕೊಂಡಿದ್ದಾರೆ, ಅವರು ಇದ್ದಾರೆ. ನೀನು ಹೋಗಿ ಹೋಗಿ ಆ ಮನೆ ನುಗ್ಗಿ ನಿಮ್ಮ ಗುರು ಹಿರಿಯರು ಕುದ್ಕೆ ಹೆಚ್ಚಿಗೆ ಕೊಂದ್ರೆ ಅನ್ಯಾಯ. ಅವ್ರ ಪ್ಲಾಟ್ಫಾರ್ಮ್ ಬೇರೆ ಇದೆ, ಮನೆಯಲ್ಲಿ ಕೂತ್ಕೊಂಡಿಲ್ಲ, ಯುದ್ಧ ರಂಗದಲ್ಲಿದ್ದಾರೆ, ಭಯೋತ್ಪಾದಕರಿಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಭಗವದ್ ದೇಶಗಳು ದುರ್ಯೋಧನಾದಿಗಳು ಅವರಿಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಭಯೋತ್ಪಾದಕರಿಗೆ ಯಾರು ಸಪೋರ್ಟ್ ಕೊಡ್ತಾರೆ? ಅವ್ರನ್ನ ಅರೆಸ್ಟ್ ಮಾಡಬೇಕೋ, ಅವ್ರಿಗೆ ಶಿಕ್ಷೆ ಕೊಡಬೇಕೋ? ಬೇಡ. ಆ ಪ್ಲಾಟ್ಫಾರ್ಮಲ್ಲಿ ಇದ್ದಾರೆ, ಯುದ್ಧ ರಂಗದಲ್ಲಿದೆ, ಮನೆಯಲ್ಲಿ ಇಲ್ಲ ಅವರು. ಅವರು ಇನ್ನೊಬ್ಬ ಆ ಅನ್ಯಾಯ ಮಾಡ್ತಕ್ಕಂಥವ್ರಿಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಅದರಿಂದಾಗಿ ಈ ಹಂತದಲ್ಲಿ ರಣರಂಗದಲ್ಲಿ ನಿಂತಿದ್ದಾರೆ, ಪ್ಲಾಟ್ಫಾರ್ಮ್ ಚೇಂಜ್ ಆಗಿದೆ, ಅಲ್ಲಿ ನಿಂತಿದ್ದಾರೆ. ಅದರಿಂದಾಗಿ ದುಷ್ಟರಿಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂದರೆ ಈ ಹಂತದಲ್ಲಿ ಅವರನ್ನು ಕೊಂದರೂ ಕೂಡ ದೋಷ. ಹಾಗಾಗಿ ಇದು ಒಳ್ಳೆ ಕೆಲಸ. ನಾಸತೋ ವಿದ್ಯದೆ ಭಾವ ನಾ ಭಾವ, ಇದು ಒಳ್ಳೆ ಕೆಲಸ. ದುಷ್ಟರಿಗೆ ಸಪೋರ್ಟ್ ಕೊಡ್ತಕ್ಕಂಥವರಾಗಿದ್ದಾರೆ, ರಣರಂಗದಲ್ಲಿ ಕಾಲು ಕೆಳ್ಕೊಂಡು ಯುದ್ಧಕ್ಕೆ ಬಂದಿದ್ದಾರೆ, ಮನೆಯಲ್ಲಿ ಕೂತ್ಕೊಳ್ಳಿಲ್ಲ ಅವರು. ಈ ಹಂತದಲ್ಲಿ ಖಂಡಿತವಾಗಿಯೂ ಕೂಡ ಆ ಭಯೋತ್ಪಾದಕರಿಗೆ, ಅಧಾರ್ಮಿಕರಿಗೆ, ಪಾಪಿಗಳಿಗೆ ಬೆಂಬಲ ಕೊಡ್ತಕ್ಕಂಥವ್ರು ಕೊಂದ್ರೆ ಏನೂ ದೋಷ ಅಲ್ಲ ಅಂತ. ಹಾಗಾಗಿ ಸತಃ ಸತ್ಕರ್ಮದಿಂದ ಭಾವ ನಿಮಗೆ ಅಭಾವ ನಮಗೆ ನರಕಾದ್ಯಂತ ಆಗುವುದಿಲ್ಲ. ಮಾಡು. ಏನ್ರಿ ಇದು? ಉಪದೇಶದ ಪರಂಪರೆಯಿಂದ ತಿಳಿಯಲ್ಪಟ್ಟಿದೆ. ಉಭಯೋರ್ ಅಂದರೆ ಕೆಟ್ಟ ಕೆಲಸದಿಂದ ಸುಖವಾಗುವುದಿಲ್ಲ, ಒಳ್ಳೆ ಕೆಲಸದಿಂದ ದುಃಖ ಆಗುವುದಿಲ್ಲ ಅಂತ ಜ್ಞಾನಿಗಳು ಉಪದೇಶ ಪರಂಪರೆಯಿಂದ ಇದು ಸಾಬೀತಾಗಿರುತ್ತೆ. ಹಾಗಾಗಿ ನೀನು ತಲೆ ಕೆಡಿಸ್ಕೊಳ್ಬೇಡ, ಯುದ್ಧ ಮಾಡು ಅಂತ ಸುಮಾರು ಹೇಳ್ತಾನೆ ಭಗವಂತ. ದೇಹ ಆತ್ಮನ ನಿತ್ಯದ ಬಗ್ಗೆ ನಾವು ಅದರ ಬಗ್ಗೆ ಹೆಚ್ಚು ಎಲ್ಲ ಹೇಳಲಿಕ್ಕಾಗೋದಿಲ್ಲ, ಯಾಕೆಂದರೆ ತುಂಬ ವಿಷಯಗಳು ಇದೆ. ಆದ್ದರಿಂದಾಗಿ ಇಷ್ಟೇ ತಿಳ್ಕೊಂಡ್ರೆ ಸಾಕು.